children, children of Psy. We are the children, children of Psy. We are the children, children of Psy. We are the children, children of Psy. Satya Dharma Shanti Prema Ahimsa. Love all, serve all is your call. Love if you can hurt no one in despair. For you are the Father and we are we all. Are we all. Are the children, children of Psy. We are the children, children of Psy. We are the children, children of Psy. We are the children, children of Psy. ಹವಾಮಹೆ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ ನೋದಿಭಿಃ ಸೇದಸಾಧನಂ ಪ್ರಣೋ ದೇವೀ ಸರಸ್ವತೀ ವಾಜೇಭಿರ್ವಾಜಿನೀವತಿ ಧೀನಾಮ ವಿತ್ರಯವತು ಗಣೇಶಾಯ ನಮಃ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ನಮೋ ಭಗವತೇ ರುದ್ರಾಯ ಓಂ ನಮಸ್ತೇ ರುದ್ರಮಣ್ಯವ ಉತೋತ ಇಷವೇ ನಮಃ ನಮಸ್ತೇ ಅಸ್ತು ಧನ್ವನೇ ಬಾಹುಭ್ಯಾಮುದತೇ ನಮಃ ಯಾತ ಇಷು ಶಿವತಮಾ ಶಿವಂ ಬಭೂವತೇ ಧನುಃ ಶಿವಾಶರವ್ಯಾಯಾತವತಯಾನೋ ರುದ್ರಮೃಡಯಾ ಯಾತೇ ರುದ್ರ ಶಿವಾ ತನೂರ ಘೋರಾ ಪಾಪಕಾಶಿನೀ ತಯಾನಸ್ತನು ವಾಶಂತಮಯಾ ಗಿರಿಶಂತಾಭಿಚಾಕಶೀ ಯಾಮಿಷುಂ ಗಿರಿಶಂತಹಸ್ತೇ ಬಿಭರ್ಷ್ಯಸ್ತವೇ
ಶಿವಾಂಗಿರಿತ್ರತಾಂ ಕುರು ಮಾಹಿ ಗುಂಸೇಃ ಪುರುಷಂ ಜಗತ್ ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾವದಾಮಸಿ ಯಥಾ ನಃ ಸರ್ವಮಿಜ್ಜಗದ ಯಕ್ಷ್ಮಗುಂ ಸುಮನಾ ಅಸತ್ ಅಧ್ಯವೋಚದಧಿ ವಕ್ತಾ ಪ್ರಥಮೋ ದೈವ್ಯೋಭಿಷಕ್ ಅಹೇಗಶ್ಚ ಸರ್ವಾಂಜಂಭಯನ್ ಸರ್ವಾಶ್ಚ ಯಾತು ಧಾನ್ಯಃ ಅಸೌ ಯಸ್ತಾಮ್ರೋ ಅರುಣ ಉತ ಬಭ್ರುಃ ಸುಮಂಗಲಃ ಯೇ ಚೇಮಾಗುಂ ರುದ್ರ ಅಭಿತೋ ದಿಕ್ಷುಶ್ರಿತಾ ಸಹಸ್ರಶೋ ವೈಶಾಗುಂ ಹೇಡಯೇಮಹೇ ಅಸುವ್ಯೋ ವಸರ್ಪತಿ ನೀಲಗ್ರೀವೋ ವಿಲೋಹಿತಃ ಉತೈನಂ ಗೋಪ ಅದೃಶನ್ನ ದೃಶನ್ನುದಹಾರ್ಯಃ ಉತೈನಂ ವಿಶ್ವಾಭೂತಾನಿ ಸದೃಷ್ಟೋ ಮೃಡಯಾತಿನಃ ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಢುಷೇ ಅಥೋ ಯೇ ಅಸ್ಯ ಸತ್ವಾ ನೋಹಂತೇಭ್ಯೋ ಕರನ್ನಮಃ ಪ್ರಮುಂಚ ಧನ್ವನಸ್ತ್ವಮುಭಯೋರಾತ್ನಿಯೋರ್ಜಾಂ ಯಾಶ್ಚ ತೇ ಹಸ್ತ ಇಷವಃ ಪರಾತಾ ಭಗವೋ ವಪ ಅವತತ್ಯ ಧನುಸ್ತ್ವಗುಂ ಸಹಸ್ರಾಕ್ಷಶತೇ ಶುಧೇ ನಿಷೇರ್ಯ ಶಲ್ಯಾಣಾಂ ಮುಖ ಶಿವೋ ನಃ ಸುಮನಾ ಭವ ವಿಜ್ಯಂ ಧನುಃ ಕಪರ್ದಿನೋ ವಿಶಲ್ಯೋ ಬಾಣವಾಗುಂ ಉತ ಅನೇಷನ್ನಸ್ಯೇಷವ ಆಭುರಸ್ಯ ನಿಷಂಗತಿಃ ಯಾತೆ ಹೇತುರ್ಮೀಢುಷ್ಟಮಹಸ್ತೆ ಬಭೂವ ತೇ ಧನುಃ ತಯಾಸ್ಮಾನ್ ವಿಶ್ವತಸ್ತ್ವಮಯಕ್ಷ್ಮಯಾ ಪರಿಭುಜ ನಮಸ್ತೆ ಅಸ್ತ್ವಾಯುಧಾಯಾನಾತತಾಯ ಧೃಷ್ಣವೇ ಉಭಾಭ್ಯಾಮುತ ತೇ ನಮೋ ಬಾಹುಭ್ಯಾಂ ತವ ಧನ್ವನೆ ಪರಿತೇ ಧನ್ವನೋ ಹೇತಿರಸ್ಮಾನ್ ವೃಣತ್ತು ವಿಶ್ವತಃ ಅಥೋ ಯ ಇಷುಧಿಸ್ತವಾರೇ ಅಸ್ಮನ್ನಿಧೇ ಹಿತಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ನಮೋ ಹಿರಣ್ಯಬಾಹವೇ ಸೇನಾನ್ಯೇ ದಿಶಾಂಚ ಪತಯೇ ನಮೋ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಪಶೂನಾಂ ಪತಯೇ ನಮೋ ನಮಃ ಸಸ್ಪಿಂಜರಾಯ ತ್ವಿಷೀಮತೇ ಪಥೀನಾಂ ಪತಯೇ ನಮೋ ನಮೋ ಬಭ್ಲುಷಾಯ ವ್ಯಾಧಿನೇನ್ನಾನಾಂ ಪತಯೇ ನಮೋ ನಮೋ ಹರಿಕೇಶಾಯೋಪವೀತಿನೆ ಪುಷ್ಟಾನಾಂ ಪತಯೇ ನಮೋ ನಮೋ ಭವಸ್ಯ ಹೇತ್ಯೈ ಜಗತಾಂ ಪತಯೇ ನಮೋ ನಮೋ ರುದ್ರಾಯ ತತಾವಿನೆ ಕ್ಷೇತ್ರಾಣಾಂ ಪತಯೇ ನಮೋ ನಮಃ ಸೂತಾಯ ಹಂತ್ಯಾಯ ವನಾನಾಂ ಪತಯೇ ನಮೋ ನಮೋ ರೋಹಿತಾಯ ಸ್ಥಪತಯೇ ವೃಕ್ಷಾಣಾಂ ಪತಯೇ ನಮೋ ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಯೇ ನಮೋ ನಮೋ ಭುವಂತಯೇ ವಾರಿವಸ್ಕೃತಾಯ ಔಷಧೀನಾಂ ಪತಯೇ ನಮೋ ನಮ ಉಚ್ಚೈರ್ಘೋಷಾಯ ಕ್ರಂದಯತೇ ಪತ್ರೀನಾಂ ಪತಯೇ ನಮೋ ನಮ ಕೃತ್ಸ್ನವೀತಾಯ ಧಾವತೇ ಸತ್ವನಾಂ ಪತಯೇ ನಮಃ ನಮಃ ಸಹಮಾನಾಯ ನಿವ್ಯಾಧಿನ ಆವ್ಯಾಧಿನೀನಾಂ ಪತಯೇ ನಮೋ ನಮಃ ಕಕುಭಾಯ ನಿಷಂಗಿಣೇ ಸ್ತೇನಾನಾಂ ಪತಯೇ ನಮೋ ನಮೋ ನಿಷಂಗಿಣ ಇಷುಧಿಮತಿ
तस्कराणां पतये नमो नमो वञ्चते परिवञ्चते स्थायूनां पतये नमो नमो निचेरवे परिचरायारण्यानां पतये नमो नमः श्रुकाविभ्यो जिघागुं सद्भ्यो मुष्णताम् पतये नमो नमोऽसि मद्भ्यो नक्तं चरद्भ्य प्रकृन्तानां पतये नमो नम उष्णीषिणे गिरिचराय कुलुञ्चानां पतये नमो नम इषु मद्भ्यो धन्वाविभ्यश्च वो नमो नम आतन्वानेभ्य प्रतिदधानेभ्यश्च वो नमो नम आयच्छद्भ्यो विसृजत् भ्यश्च वो नमो नमोऽस्यद्भ्यो विद्यद्भ्यश्च वो नमो नम आसीनेभ्यशयानेभ्यश्च वो नमो नमः स्वपद्भ्यो जाग्रद्भ्यश्च वो नमो नमस्तिष्ठद्भ्यो धावद्भ्यश्च वो नमो नमः सभाभ्यः सभापतिभ्यश्च वो नमो नमो अश्वेभ्योऽश्वपतिभ्यश्च वो नमः नम आव्याधिनीभ्यो विविध्यन्तेभ्यश्च वो नमो नम उगणाभ्यस्तृगुंहतेभ्यश्च वो नमो नमो गृत्सेभ्यो गृत्सपतिभ्यश्च वो नमो नमो व्रातेभ्यो व्रातपतिभ्यश्च वो नमो नमो गणेभ्यो गणपतिभ्यश्च वो नमो नमो विरूपेभ्यो विश्वरूपेभ्यश्च वो नमो नमो महद्भ्यः क्षुल्लकेभ्यश्च वो नमो नमो रथिभ्यो रथेभ्यश्च वो नमो नमो रथेभ्यो रथपतिभ्यश्च वो नमो नमः सेनाभ्यः सेनानिभ्यश्च वो नमो नमः क्षत्रुभ्यः सङ्ग्रहीतृभ्यश्च वो नमो नमस्तक्षद्भ्यो रथकारेभ्यश्च वो नमो नमः कुलालेभ्य कर्मारेभ्यश्च वो नमो नमः पुञ्जिष्टेभ्यो निषादेभ्यश्च वो नमो नम इषुकृद्भ्यो धन्वकृद्भ्यश्च वो नमो नमो मृगयुभ्यश्वनिभ्यश्च वो नमो नमः श्वभ्यश्वपतिभ्यश्च वो नमः नमो भवाय च रुद्राय च नमः शर्वाय च पशुपतये च नमो नील ग्रीवाय च शितिकण्ठाय च नमः कपर्दिने च व्युप्तकेशाय च नमः सहस्राक्षाय च शतधन्वने च नमो गिरिशाय च शिपिभिष्टाय च नमो मेढुष्टमाय चेशुमते च नमो ह्रस्वाय च वामनाय च नमो बृहते च वर्षीयसे च नमो वृद्धाय च संवृद्ध्वने च नमो अग्र्याय च प्रथमाय च नमः आशवे चाजिराय च नमः शीघ्र्याय च शेभ्याय च नमः ऊर्म्याय चावस्वन्याय च नमः स्रोतस्याय च द्वीप्याय च नमो ज्येष्ठाय च कनिष्ठाय च नमः पूर्वजाय च परजाय च नमो मध्यमाय चापगल्भाय च नमो जघन्याय च बुद्ध्नियाय च नमः सोभ्याय च प्रतिसर्याय च नमो याम्याय च क्षेम्याय च नम उर्वर्याय च खल्याय च नम श्लोक्याय चावसान्याय च नमो वन्याय च कक्ष्याय च नम श्रवाय च प्रतिश्रवाय च नम
ಆಶುಷೇಣಾಯ ಚಾಶುರಥಾಯ ಚ ನಮಃ ಶೂರಾಯ ಚಾವಬಿಂದತೇ ಚ ನಮೋ ವರ್ಮಿಣೇ ಚ ವರೂಥಿನೇ ಚ ನಮೋ ಬಿಲ್ಮಿನೇ ಚ ಕವಚಿನೇ ಚ ನಮಃ ಶ್ರುತಾಯ ಚ ಶ್ರುತಸೇನಾಯ ಚ ನಮೋ ದುಂದುಭ್ಯಾಯ ಚ ಹನನ್ಯಾಯ ಚ ನಮೋ ದೃಷ್ಣವೇ ಚ ಪ್ರಮೃಷಾಯ ಚ ನಮೋ ದೂತಾಯ ಚ ಪ್ರಹಿತಾಯ ಚ ನಮೋ ನಿಷಂಗಿಣೇ ಚೇಷು ಧಿಮತೇ ಚ ನಮಸ್ತೀಕ್ಷ್ಣೇಶವೇ ಚಾಯುಧಿನೇ ಚ ನಮಃ ಸ್ವಾಯುಧಾಯ ಚ ಸುಧನ್ವನೇ ಚ ನಮಃ ಶ್ರುತ್ಯಾಯ ಚ ಪಥ್ಯಾಯ ಚ ನಮಃ ಕಾಟ್ಯಾಯ ಚ ನೀಪ್ಯಾಯ ಚ ನಮಃ ಸೋದ್ಯಾಯ ಚ ಸರಸ್ಯಾಯ ಚ ನಮೋ ನಾದ್ಯಾಯ ಚ ವೈಷಂತಾಯ ಚ ನಮಃ ಕೋಪ್ಯಾಯ ಚ ವಟ್ಯಾಯ ಚ ನಮೋ ವರ್ಷ್ಯಾಯ ಚ ವರ್ಷ್ಯಾಯ ಚ ನಮೋ ಮೇಘ್ಯಾಯ ಚ ವಿದ್ಯುತ್ಯಾಯ ಚ ನಮಃ ಈದ್ರಿಯಾಯ ಚ ತಪ್ಯಾಯ ಚ ನಮೋ ವಾತ್ಯಾಯ ಚ ರೇಷ್ಮಿಯಾಯ ಚ ನಮೋ ವಾಸ್ತವ್ಯಾಯ ಚ ವಾಸ್ತುಪಾಯ ಚ ಓಂ ಹರ 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 ಓಂ ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚಾರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ಚ ನಮೋ ಹಂತ್ರೇ ಚ ಹನೀಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ ನಮಃ ಶಂಭವೇ ಚ ಮಯೋ ಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ನಮಸ್ತೀರ್ಥ್ಯಾಯ ಚ ಕೋಲ್ಯಾಯ ಚ ನಮಃ ಪಾರ್ಯಾಯ ಚ ವಾರ್ಯಾಯ ಚ ನಮಃ ಪ್ರತರಣಾಯ ಚೋತ್ತರಣಾಯ ಚ ನಮಃ ಆತಾರ್ಯಾಯ ಚ ಲಾದ್ಯಾಯ ಚ ನಮಃ ಶಷ್ಪ್ಯಾಯ ಚ ಫೇನ್ಯಾಯ ಚ ನಮಃ ಸಿಕತ್ ತ್ಯಾಯ ಚ ಪ್ರವಾಹ್ಯಾಯ ಚ ನಮಃ ಇರಣ್ಯಾಯ ಚ ಪ್ರಪಥ್ಯಾಯ ಚ ನಮಃ ಕಿಗುಂಶಿಲಾಯ ಚ ಕ್ಷಯಣಾಯ ಚ ನಮಃ ಕಪರ್ದಿನೇ ಚ ಪುಲಸ್ತಯೇ ಚ ನಮೋ ಗೋಷ್ಠ್ಯಾಯ ಚ ಗೃಹ್ಯಾಯ ಚ ನಮಸ್ತಲ್ಪ್ಯಾಯ ಚ ಗೇಹ್ಯಾಯ ಚ ನಮಃ ಕಾಟ್ಯಾಯ ಚ ಗಹ್ವರೇಷ್ಠಾಯ ಚ ನಮೋ ಹೃದಯ್ಯಾಯ ಚ ನಿವೇಶ್ಪ್ಯಾಯ ಚ ನಮಃ ಪಾಗುಂ ಸವ್ಯಾಯ ಚ ರಜಸ್ಯಾಯ ಚ ನಮಃ ಶುಷ್ಕ್ಯಾಯ ಚ ಹರಿತ್ಯಾಯ ಚ ನಮೋ ಲೋಪ್ಯಾಯ ಚೋಲಪ್ಯಾಯ ಚ ನಮಃ ಊರ್ವ್ಯಾಯ ಚ ಸೂರ್ಮ್ಯಾಯ ಚ ನಮಃ ಪರ್ಣ್ಯಾಯ ಚ ಪರ್ಣಶದ್ಯಾಯ ಚ ನಮೋ ಪಗುರಮಾಣಾಯ ಚ ಬಿಘ್ನತೇ ಚ ನಮಃ ಆಖಿದತೇ ಚ ಪ್ರಖಿದತೇ ಚ ನಮೋ ವಕಿರಿಕೇಭ್ಯೋ ದೇವಾನಾಗುಂ ಹೃದಯೇಭ್ಯೋ ನಮೋ ವಿಕ್ಷೀಣಕೇಭ್ಯೋ ನಮೋ ವಿಚಿನ್ವತ್ ಕೇಭ್ಯೋ ನಮಃ ಆನಿರ್ಹತೇಭ್ಯೋ ನಮಃ ಆಮೇವತ್ ಕೇಭ್ಯಃ ದ್ರಾಪೇ ಅಂಧಸಸ್ಪತೇ ದರಿದ್ರಂ ನೀಲಲೋಹಿತಾ ಏಷಾಂ ಪುರುಷಾಣಾಂ ಏಷಾಂ ಪಶೂನಾಂ ಮಾ ಭೇರ್ಮಾ ರೋಮೋ ಏಷಾಂ ಕಿಂಚನ ಮಮತ್ ಯಾತೇ ರುದ್ರ ಶಿವಾ ತನೋ ಶಿವ ವಿಶ್ವಾಹ ಭೇಷಜೀ ಶಿವ ರುದ್ರಸ್ಯ ಭೇಷಜೀತಯಾನೋ ಮೃಡ ಜೀವಸೇ ಇಮಾಗುಂ ರುದ್ರಾಯ ತವಸೇ ಕಪರ್ದಿನೇ ಕ್ಷಯದ್ವೇರಾಯ ಪ್ರಭರಾಮಹೇ ಮತಿಂ ಯಥಾ ನಶ್ಯಮಸದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ ಮೃಡಾನೋ ರುದ್ರೋ ತನೋ ಮಯಸ್ಕೃಧಿ ಕ್ಷಯದ್ವೇರಾಯ ನಮಸಾ ವಿಧೇಮತೇ ಯಚ್ಛಂಚಯೋಶ್ಚ ಮನುರಾಯ ಜೇ ಪಿತಾ ತದಶ್ಯಾಮ ತವ ರುದ್ರಃ ಪ್ರಣೀತೋ
ಮಾನೋ ಮಹಾಂತಮುತಮಾನೋ ಅರ್ಭಕಂ ಮಾನ ಉಕ್ಷಂತಮುತಮಾನ ಉಕ್ಷಿತಂ ಮಾನೋ ವಧೇಃ ಪಿತರಂ ಮೋತ ಮಾತರಂ ಪ್ರಿಯಮಾನಸ್ತನುವೋ ರುದ್ರರೀರ್ಷಃ ಮಾನಸ್ತೋಕೇತನಯೇ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಷುರೀರ್ಷಃ ವೀರಾನ್ ಮಾನೋ ರುದ್ರಭಾಮಿತೋ ವಧೇರ್ಹವಿಷ್ಮಂತೋ ನಮಸಾ ವಿಧೇಮತೆ ಆರಾತೇ ಗೋಘ್ನ ಉತ ಪೂರುಷಘ್ನೆ ಕ್ಷಯದ್ವೀರಾಯ ಸುಂ ನಮಸ್ಮೇತೆ ಅಸ್ತು ರಕ್ಷಾಚ ನೋ ಅಧಿಚ ದೇವ ಬ್ರೂಹ್ಯಧಾಚ ನ ಶರ್ಮ ಯಚ್ಛದ್ವಿಬರ್ಹಾ ತುಹಿ ಶ್ರುತಂ ಗರ್ತ ಸದೈಯುವಾನಂ ಮೃಗನ್ನ ಭೀಮಮುಪಹಕ್ತೃ ಮುಗ್ರಂ ಮೃಡಾಚರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ನಿವ ಪಂತು ಸೇನಾ ಪರಿಣೋ ರುದ್ರಸ್ಯ ಹೇತರ್ವೃಣತ್ತು ಪರಿತ್ವೇಷಸ್ಯ ದುರ್ಮತಿರಘಾಯೋ ಅವಸ್ಥಿರ ಮಘವದ್ಭ್ಯಸ್ತನುಷ್ವಮೀಢ್ವಸ್ತೋಕಾಯತನಯಾಯ ಮೃಡಯ ಮೀಢುಷ್ಟಮ ಶಿವ ತಮ ಶಿವೋ ನ ಸುಮನಾಭವ ಪರಮೇ ವೃಕ್ಷ ಆಯುಧನ್ ನಿಧಾಯ ಕೃತ್ಯಂ ವಸಾನ ಆಚರ ಪಿಣಾಕಂ ಬಿಭ್ರದಾಗಹಿ ವಿಕಿರಿತ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಗುಂ ಹೇತಯೋನ್ಯಮಸ್ಮನ್ನಿವ ಪಂತು ತಾಃ ಸಹಸ್ರಾಣಿ ಸಹಸ್ರಧಾ ಬಾಹುವೋಸ್ತವ ಹೇತಯಃ ತಾಸಾಮೀಶಾನೋ ಭಗವಃ ಪರಾಚೀನಾ ಮುಖಾಕೃಧಿ ಸಹಸ್ರಾಣಿ ಸಹಸ್ರಶೋ ಯೇ ರುದ್ರ ಅಧಿಭೂಮ್ಯಾ ತೇಷಾಗುಂ ಸಹಸ್ರಯೋಜನೇ ವಧನ್ವಾನಿ ತನ್ಮಸಿ ಅಸ್ಮಿನ್ ಮಹತ್ಯರ್ಣವೇ ಏಂತರಿಕ್ಷೇ ಭವ ಅಧಿ ನೀಲಗ್ರೀವಾ ಶಿತಿ ಕಂಠಾ ಶರ್ವಾ ಅಧಃ ಕ್ಷಮಾಚರಾಃ ನೀಲಗ್ರೀವಾ ಶಿತಿ ಕಂಠಾ ದಿವಗುಂ ರುದ್ರ ಉಪಶ್ರಿತಾಃ ಯೇ ವೃಕ್ಷೇಷು ಸಸ್ಪಿಂಜರಾ ನೀಲಗ್ರೀವಾ ವಿಲೋಹಿತಾಃ ಯೇ ಭೂತಾನಾಮಧಿಪತಯೋ ವಿಶಿಖಾ ಸಕ್ಕಪರ್ದಿನಃ ಯೇ ಅನ್ಯೇಷು ವಿವಿಧ್ಯಂತಿ ಪಾತ್ರೇಷು ಪಿಬತೋ ಜನಾನ್ ಯೇ ಪಥಾಂ ಪಥಿ ರಕ್ಷಯ ಐಲಭೃದಾ ಯವ್ಯುಧಃ ಯೇ ತೀರ್ಥಾನಿ ಪ್ರಚರಂತಿ ಶೃಕಾವಂತೋ ನಿಷಂಗಿಣಃ ಯ ಏತಾವಂತಶ್ಚ ಭೂಯಾಗುಂಸಶ್ಚ ದಿಶೋ ರುದ್ರಾವಿತಸ್ಥಿರೇ ತೇಷಾಗುಂ ಸಹಸ್ರಯೋಜನೇ ವಧನ್ವಾನಿ ತನ್ಮಸಿ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಯೇ ಏಂತರಿಕ್ಷೇ ಯೇ ದಿವಿ ಯೇಷಾಮನ್ನಂ ವಾತೋ ವರ್ಷಮಿಷಭಸ್ತೇಭ್ಯೋ ದಶ ಪ್ರಾಚೀರ್ದಶ ದಕ್ಷಿಣಾದಶ ಪ್ರತಿಚೀರ್ದಶೋ ದೇಚೀರ್ದಶೋರ್ಧ್ವಾಸ್ತೇಭ್ಯೋ ನಮಸ್ತೇ ನೋ ಮೃಡಯಂತು ತೇಯಂ ದ್ವಿಷ್ಮೋ ಯಶ್ಚ ನೋ ತ್ವೇಷ್ಟಿತಂ ವೋಜಂಭೇ ದಧಾಮಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಯೋ ರುದ್ರೋ ಅಗ್ನೌ ಯೋ ಅಪ್ಸುಯ ಓಷಧೀಷು ಯೋ ರುದ್ರೋ ವಿಶ್ವಾ ಭುವನ ವಿವೇಶ ತಸ್ಮೈ ರುದ್ರಾಯ ನಮೋ ಅಸ್ತು ಯೇತೆ ಸಹಸ್ರಮಯುತಂ ಪಾಶಾ ಮೃತ್ಯೋ ಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯಾ ಸರ್ವಾನವಯಜಾಮಹೇ ಮೃತ್ಯವೇ ಸ್ವಾಹಾ ಮೃತ್ಯವೇ ಸ್ವಾಹಾ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾ ವಿಶಾಂತಕಃ
ತೇನಾನೇನಾಪ್ಯಾಯಸ್ವ ನಮೋ ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ ತಮುಷ್ಟು ಹಿ ಯಸ್ವಿಷು ಸುಧನ್ ವಾಯೋ ವಿಶ್ವಸ್ಯ ಕ್ಷಯತಿ ಭೇಷಜಸ್ಯ ಯಕ್ಷ್ವಾ ಮಹೇಶೋ ಮನಸಾಯ ರುದ್ರಂ ನಮೋ ಭಿರ್ದೇವಮಸುರಂದುವಸ್ಯ ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷ ಜೋಯಗುಂ ಶಿವಾಭಿಮರ್ಷಣಃ ಓಂ ಶಾಂತಿ 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 ಶಂಚ ಮೇ ಮಯಶ್ಚ ಮೇ ಪ್ರಿಯಂಚ ಮೇನು ಕಾಮಶ್ಚ ಮೇ ಕಾಮಶ್ಚ ಮೇ ಸೋಮನಸಶ್ಚ ಮೇ ಭದ್ರಂಚ ಮೇ ಶ್ರೇಯಶ್ಚ ಮೇ ವಸ್ಯಶ್ಚ ಮೇ ಯಶಶ್ಚ ಮೇ ಭಗಶ್ಚ ಮೇ ದ್ರವಿಣಂಚ ಮೇ ಯಂತಾ ಚ ಮೇ ಧರ್ತಾ ಚ ಮೇ ಕ್ಷೇಮಶ್ಚ ಮೇ ಧೃತಿಶ್ಚ ಮೇ ವಿಶ್ವಂ ಚ ಮೇ ಮಹಶ್ಚ ಮೇ ಸಂವಿಚ್ಚ ಮೇ ಜ್ಞಾತ್ರಂ ಚ ಮೇ ಸೋಶ್ಚ ಮೇ ಪ್ರಸೋಶ್ಚ ಮೇ ಸೀರಂ ಚ ಮೇ ಲಯಶ್ಚ ಮರುತಂ ಚ ಮೇ ಮೃತಂ ಚ ಮೇ ಯಕ್ಷ್ಮಂ ಚ ಮೇ ನಾಮಯಚ್ಚ ಮೇ ಜೀವಾತುಶ್ಚ ಮೇ ದೀರ್ಘಾಯುತ್ವಂ ಚ ಮೇ ನ ಮಿತ್ರಂ ಚ ಮೇ ಭಯಂ ಚ ಮೇ ಸುಗಂ ಚ ಮೇ ಶಯನಂ ಚ ಮೇ ಸೂಷಾ ಚ ಮೇ ಸುದಿನಂ ಚ ಮೇ ಓಂ ಶಾಂತಿ 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 ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಸಮಸ್ತ ಲೋಕಾಃ ಸುಖಿನೋ ಭವಂತು ಸಮಸ್ತ ಲೋಕಾಃ ಸುಖಿನೋ ಭವಂತು ಸಮಸ್ತ ಲೋಕಾಃ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ
ಶಂಕರ ಸಾಂಬ ಸದಾ ಶಿವ ಈಶ ಮಹೇಶ ಶಿವ ಈಶ ಮಹೇಶ
जननी हम सब मिलकर साई भगवान
सर्वधर्म प्रिय साई देवा साई देवा देव
ವಿಠಲ ವಿಠಲ ಹರಿ ವಿಠಲ
ಶಿವ ಶಂಕರ ಪಾರ್ವತಿ ರಮಣ ಸ್ಮರಣ ಕರು ಹರಿ 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 ಸ್ಮರಣ ಕರು ಹರಿ ಚರಣ ಕಮಲ ಜಾನ ಕರು ಹರಿ ಚರಣ ಕಮಲ ಜಾನ ಕರು
ಹರಿ 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 ಶರಣ ಕರು ಹರಿ 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 ಸ್ಮರಣ ಕರು Ram. In his discourse on the 21st of November 1985, Bhagavan Sri Sathya Sai Baba gave 10 guiding principles that should govern our lives. Join me in reciting these 10 guiding principles. Number 1. Love and serve your country. Do not be critical of others' countries. 2. Honor and respect all religions as pathways to God. 3. Love all humanity as part of your family. Know that humanity is a single community. 4. Keep your home and surroundings clean. 5. Help the needy with food, clothing, and shelter. Help them become self-reliant. 6. Be examples of honesty. Do not participate in any activity such as bribery or corruption. 7. Curb jealousy, envy, and hatred. 8. Develop self-reliance. Become your own servant before proceeding to serve others. 9. Adore God, abhor sin. 10. Observe your country's laws and be an exemplary citizen. Jai Sai Ram. Invoking the blessings and grace of our most beloved Bhagavan Sri Sathya Sai Baba, my dearest brothers and sisters, we welcome you to this evening's group devotional program on our national platform. The announcements for this week are as follows. Sri Sathya Sai Premataru, as we approach the centenary celebrations of Bhagavan Sri Sathya Sai Baba, the Sri Sathya Sai Global Council of South Africa is embarking on an ambitious and inspiring environmental endeavor. In alignment with our global commitment to nature and sustainability, we aim to plant 1 million trees, contributing to the larger goal of 10 million trees set by the Sri Sathya Sai Central Trust. We warmly encourage each one of you to participate in this noble cause. Your involvement can make a significant difference, not only in achieving our goal, but in fostering a healthy environment for
for future generations. Whether it's one tree or 100, every tree counts. After planting your trees, we kindly request you to log them on the dedicated platform. This will allow us to track our collective progress towards our 1 million tree target. The link to log your tree has been circulated already. Wheelchair Reuse Program. The National Grow Green team would like to thank all devotees that have supported the Wheelchair Reuse Program. Swami's Divine Grace, we have now loaned out 62 wheelchairs at no cost to needy recipients. There is still a huge need for wheelchairs, as sadly the demand is becoming greater than our supply. Devotees are encouraged to continue to support this program by donating their second-hand or new wheelchairs to be loaned out, spreading Swami's divine love to those in need. Please contact your regional Go Green champion for more details. Daily Veda chanting still continues at 7 p.m. every evening, with the link being circulated on the national announcements. Prayer for healing. Many of our brothers and sisters are in need of healing, and your prayers will be much appreciated. The group is operational in helping our fellow brothers and sisters. Any requests for prayers must be forwarded to brothers Raitan at raitan@shrisatyasai.org or yatish@shrisatyasai.org. Gayatri Mantra chanting. We humbly request all devotees to continue with chanting the Gayatri Mantra 3 times a day, and if possible, in the 6 p.m. slot, let us all chant collectively 108 times. The Gayatri Mantra is a sacred chant that demonstrates the unity that underlies manifoldness in creation. It is through the recognition of this unity that we can understand multiplicity. Sri Satya Sai Speaks, Volume 16, 6, March 17, 1983. Let the Gayatri Mantra be a part of your daily spiritual menu. We do hope and pray that your week ahead is filled with Swami's love and bliss. Jai Sara. Love is God. Live in love. Sai Ram. Welcome to the new episode of Oh My Sai. Being born in a family of a Sai devotee, it would be very obvious for everybody to expect that the child would go to Swami school. I must say that I also had that longing, but it only fructified in 1994 when I joined the Brindavan campus to pursue my BCom honours. But it didn't start then. In fact, in 1992, I had aspired to join the Satya Sai Senior Secondary School for the 11th standard. I came to Puttaparthi, appeared for the entrance exam, and trust me, everything that I had prepared went down the drain. Every question that I was asked in the interview, I did not know the answer to. I was very dejected, very disappointed. I asked others, did it happen to them as well? To my surprise, everybody said that it was not so. They at least knew few answers to the questions that they were asked. After the interview, I went to Brindavan because Swami was at that time in the Brindavan. And we were seated in darshan lines. Swami came and straight walked up to me, looked into my eyes, and oh my Sai, I cannot forget that gaze. It changed me completely. It instilled in me the value of sincere pursuit of purpose. That was the transformation moment for me. For the next 2 years, from 92 to 94, I prepared and longed to be with Bhagwan. And that happened in 1994. I joined the Satya Sai Institute of Higher Learning. In fact, this value of sincere pursuit of purpose has been with me since then. It has not left me even now. And I must say, it is one of the biggest gifts that Bhagwan has given me. I would not have been blessed with this virtue if it was not that gaze of Bhagwan, if it was not that one darshan where he looked into my eyes and changed me completely. If I look back now,
it was only this sincere pursuit of purpose that Swami instilled in me, which led me to get the maximum during my life in Puttaparthi as a student. If I had got admission in 1992 in the school, trust me, brothers and sisters, I would not have survived for more than 2 years. Because before Swami wanted me to become a Sai student, he wanted me to spend time with myself, explore myself, and acquire certain virtues that would qualify me to be a Sai student. The story didn't end here. After joining the Brindavan campus, as in the life of any Sai student joining his campus, he would be exposed to many activities of the hostel. I was also very motivated to pursue self-reliance activities in the hostel, and I joined the dispensary. Now, for a mother with two sons, one pursuing engineering, obviously the dream would be to pursue medicine. But here I was, you know, the son who did not want to pursue medicine, and I took up commerce in my higher studies. And dispensary was something which attracted me because it had the value of doing seva for others, looking after brothers who are in the hostel falling sick and needing care. This intention led me to join the dispensary. In the year 1996, while Swami was selecting a group of students to accompany him to Kodaikanal, I was also chosen as one of them. One evening, Swami sent a word for me to meet him in Thrai Brindavan. And where I was with Bhagwan, we also had our hostel doctor standing next to him, and Swami asking, "Would you like to be the doctor for the trip?" That was the question that stunned me completely. And I went with Swami to Kodaikanal. While we were in Kodaikanal, one evening, Bhagwan's cook fell sick. Swami got up from his chair, went into the kitchen. After about few minutes, he came back to where we were seated, and Swami said, "Hey, Dr. Idharao." And there were two doctors from the super speciality hospital who were seated with us. They both got up and rushed towards Swami, and Swami said, "Not you, my boy." And Swami looked at me and called me towards him. That was a moment which I had craved for. I got up, rushed to Swami, and Swami held my hand, took me into the kitchen and told me, "Boy, my cook is not well. Will you please give him some medicine? Will you please give him some medicine?" And that was a moment I cried. I cried because it filled me with love, and it filled me with gratitude, looking at how Bhagwan wanted me to be part of him. This, if I reflect now, I can say that my sincere pursuit of purpose led me to another bountiful grace from Bhagwan. And throughout my life, I have realized that whenever I have pursued my purpose sincerely, I have been blessed with Bhagwan in abundance. Whether it was being in his physical presence in Kodaikanal, or it is now when I am offering service in the Sri Satya Sai Seva organization, or I am pursuing my professional work in the development sector with NGOs, wherever I go, it is with sincere pursuit of purpose that I feel that I am blessed by Bhagwan. I would like to tell that it is not that I have not faced trials and tribulations in life. It is not that I have not had my share of down in life. But whenever I have enjoyed the ups or the downs, I have kept
the sincerity with which I want to pursue the purpose of my life at the helm of everything that I've done. And I'm grateful to Bhagwan for instilling this virtue so early in my life. In 1992, I would have been barely 14 years or 15 years of my age. And since then, this lesson has been with me. I may go wayward and forget it sometimes, but when I want to come back, this acts as an anchor of my life. I want to place my gratitude to Bhagwan and say thank you, Swami, for blessing me with this virtue and helping me to live my life with you, for you always. Jai Sai Ram. Jai Bolo Bhagwan Shri Sat.
Sai Baba Ji Ki Jai. Param Pavitram Baba Vibhutim Paramam Vichitram Leela Vibhutim Paramartham Ishtartham Moksha Pradhanam Baba Vibhutim Edeva Vichitram Leela Vibhutim Paramartham Ishtartham Moksha Pradhanam Bhava Vibhutim Idvasrayami Paramam Pavitram ॐ साईश्वराय विद्महे सत्यदेवाय धीमहि तन्नः सर्वप्रचोदयात् 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 ॐ साईश्वराय विद्महे सत्यदेवाय धीमहि
ತನ್ನ ಸರ್ವ ಪ್ರಚೋದಯಾತ್. ಓಂ ಸಾಯೀಶ್ವರಾಯ ವಿದ್ಮಹೇ ಸತ್ಯದೇವಾಯ ಧೀಮಹಿ ತನ್ನ ಸರ್ವ ಪ್ರಚೋದಯಾತ್. ಓಂ ಸಾಯೀಶ್ವರಾಯ ವಿದ್ಮಹೇ ಸತ್ಯದೇವಾಯ ಧೀಮಹಿ ತನ್ನ ಸರ್ವ ಪ್ರಚೋದಯಾತ್. ಓಂ ಸಾಯೀಶ್ವರಾಯ ವಿದ್ಮಹೇ ಸತ್ಯದೇವಾಯ ಧೀಮಹಿ ತನ್ನ ಸರ್ವ ಪ್ರಚೋದಯಾತ್.